ನಾಲ್ಕು ರಾಜ್ಯಗಳ ಚುನಾವಣಾ ಫಲಿತಾಂಶಕ್ಕೆ ಕ್ಷಣಗಣನೆ ತೆಲಂಗಾಣಕ್ಕೆ ಎಂಟ್ರಿ ಕೊಟ್ಟ ಕರ್ನಾಟಕದ ಕಾಂಗ್ರೆಸ್ ನಾಯಕರು ಬಿಎಸ್ವೈ ಮತ್ತು ವಿಜೇಂದ್ರ ವಿರುದ್ಧ ಮತ್ತೆ ಗುಡುಗಿದ ಯತ್ನ ಮಧು ಬಂಗಾರಪ್ಪ ವರ್ಸಸ್ ಬೇಳೂರು ಗೋಪಾಲಕೃಷ್ಣ ತಾರಕ ಕೀರ್ಥ ಕಿತ್ತಾಟ ಐಪಿಎಲ್ ಹರಾಜಿನಲ್ಲಿ ಎರಡು ಕೋಟಿ ಬೇಸ್ ಪ್ರೈಸ್ ಆಟಗಾರರು ಯಾರು ಗೊತ್ತಾ ಎಸ್ ಮೊದಲನೇ ಸುದ್ದಿ ಪಂಚ ರಾಜ್ಯಗಳ ಚುನಾವಣೆಯ ಮತದಾನ ಪ್ರಕ್ರಿಯೆ ಮುಕ್ತಾಯಗೊಂಡಿದ್ದು ಮತ ಎಣಿಕೆ ಪ್ರಕ್ರಿಯೆ ಡಿಸೆಂಬರ್ ಮೂರು ಅಂದರೆ ನಾಳೆ ಬೆಳಿಗ್ಗೆ ಭಾನುವಾರ ಬೆಳಿಗ್ಗೆ ಏಳು ಗಂಟೆಯಿಂದ ಆರಂಭವಾಗಲಿದೆ ಇದರ ನಡುವೆ ಮಿಜೋರಾಂ ರಾಜ್ಯದ ಮತ ಎಣಿಕೆ ಕಾರ್ಯ ಮಾತ್ರ ಒಂದು ದಿನ ಮುಂದೂಡಲಾಗಿದೆ ಹೀಗಾಗಿ ಡಿಸೆಂಬರ್ ಮೂರರ ಬದಲಾಗಿ ಡಿಸೆಂಬರ್ ನಾಲ್ಕಕ್ಕೆ ಮಿಜೋರಾಂನಲ್ಲಿ ಮತ ಎಣಿಕೆ ನಡೆಯುತ್ತೆ ಈ ಬಗ್ಗೆ ಚುನಾವಣಾ ಆಯೋಗ ಅಧಿಕೃತವಾಗಿ ಘೋಷಿಸಿದೆ ಇನ್ನು ನಾಳೆ ಬೆಳಗ್ಗೆಯಿಂದ ರಾಜಸ್ಥಾನ ಮಧ್ಯಪ್ರದೇಶ ಛತ್ತೀಸ್ಗಢ ತೆಲಂಗಾಣ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ಕಾರ್ಯ ಶುರುವಾಗುತ್ತೆ ಫಲಿತಾಂಶದ ಕ್ಷಣ ಕ್ಷಣದ ಮಾಹಿತಿಯನ್ನ ನಿಮ್ಮ ಕರ್ನಾಟಕ ಟಿವಿ ನೀಡಲಿದೆ ಸದ್ಯದ ಈ ಐದು ರಾಜ್ಯಗಳ ವಿಧಾನಸಭಾ ಚುನಾವಣೆ ಫಲಿತಾಂಶಗಳು ಮುಂದಿನ ಚುನಾವಣೆಗಳ ಮೇಲೆ ಪ್ರಭಾವ ಬೀರಲಿವೆ ಈ ಫಲಿತಾಂಶವು ಆಡಳಿತಾರೂಢ ಬಿಜೆಪಿ ವಿರೋಧ ಪಕ್ಷವಾದ ಕಾಂಗ್ರೆಸ್ ಮತ್ತು ವಿವಿಧ ಪ್ರಾದೇಶಿಕ ಪಕ್ಷಗಳಿಗೆ ಮಹತ್ವದ ಘಟ್ಟವಾಗಿದೆ ಇನ್ನು ನಾಲ್ಕು ರಾಜ್ಯಗಳ ವಿಧಾನಸಭಾ ಚುನಾವಣೆ ಫಲಿತಾಂಶ ಏಕಕಾಲಕ್ಕೆ ಪ್ರಕಟಗೊಳ್ಳುತ್ತಿರುವುದರಿಂದ ಎಲ್ಲಿರೋ ಎಲ್ಲಿ ಕೂಡ ಅಹಿತಕರ ಘಟನೆ ನಡೆದಂತೆ ಎಚ್ಚರಿಕೆ ವಹಿಸಲಾಗಿದೆ ಈ ಬಗ್ಗೆ ಮತ ಎಣಿಕಾ ಕೇಂದ್ರಗಳ ಸುತ್ತಮುತ್ತ ಹೆಚ್ಚುವರಿ ಬಿಗಿ ಭದ್ರತೆ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನಿಯೋಜಿಸಲಾಗಿದೆ ಮಿಜೋರಾಂ ಮತ ಎಣಿಕೆ ಮುಂದಿಡಿರೋದು ಯಾಕೆ ಅಂದ್ರೆ ಡಿಸೆಂಬರ್ ಮೂರರಂದು ಭಾನುವಾರ ಆಗಿದ್ದು ಕ್ರಿಶ್ಚಿಯನ್ ಅರ ಪವಿತ್ರ ದಿನವಾಗಿದೆ ಆ ಕಾರಣಕ್ಕಾಗಿ ರಾಜ್ಯದಲ್ಲಿ ಅಂದ್ರೆ ಮಿಜೋರಾಂನಲ್ಲಿ ಎನ್ ಜಿ ಒ ಸಮನ್ವಯ ಸಮಿತಿ ಪ್ರತಿಭಟನೆಗಳನ್ನು ನಡೆಸಿತ್ತು ಈ ಹಿನ್ನೆಲೆಯಲ್ಲಿ ಆಯೋಗ ದಿನವನ್ನು ಪರಿಷ್ಕರಿಸಿದ್ದು ಡಿಸೆಂಬರ್ ಮೂರರ ಬದಲಾಗಿ ನಾಲ್ಕಕ್ಕೆ ಮತ ಎಣಿಕೆ ಕಾರ್ಯ ನಡೆಸೋದಾಗಿ ತಿಳಿಸಿದೆ ನವೆಂಬರ್ ಏಳರಂದು ಮಿಜೋರಾಂನ ನಲವತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ಮತದಾನ ನಡೆದಿತ್ತು ಇದೀಗ ಚುನಾವಣಾ ಫಲಿತಾಂಶ ದಿನಾಂಕ ಬದಲಾವಣೆ ಆಗಿದೆ ಸರ್ಕಾರ ರಚನೆಗೆ ಇಪ್ಪತ್ತೊಂದು ಮ್ಯಾಜಿಕ್ ನಂಬರ್ ಮಿಜೋರಾಂನಲ್ಲಿ ಒಟ್ನಲ್ಲಿ ಲೋಕಸಭಾ ಚುನಾವಣೆಗೆ ಸೆಮಿಫೈನಲ್ ಅನಿಸ್ಕೊಂಡಿರುವಂತಹ ಪಂಚರಾಜ್ಯ ಚುನಾವಣೆಗಳ ಫಲಿತಾಂಶಕ್ಕೆ ಕ್ಷಣಗಣನೆ ಶುರುವಾಗಿದೆ ಮಧ್ಯಪ್ರದೇಶ ಛತ್ತೀಸ್ಗಢ ರಾಜಸ್ಥಾನ ತೆಲಂಗಾಣ ಈ ನಾಲ್ಕು ರಾಜ್ಯಗಳ ಫಲಿತಾಂಶ ಇನ್ನು ಕೆಲವೇ ಗಂಟೆಗಳಲ್ಲಿ ನಿಮ್ಗಳ ಮುಂದೆ ಮತದಾರರ ಭವಿಷ್ಯ ಮತಪಟ್ಟಿಕೆಯಲ್ಲಿ ಭದ್ರವಾಗಿದ್ದು ಕೆಲವೇ ಗಂಟೆಗಳಲ್ಲಿ ರಿವೀಲ್ ಆಗಲಿದೆ ಮುಖ್ಯವಾಗಿ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕ ಟಿವಿಯ ಸರ್ವೆ ಆಗಿರ್ಬೋದು ಹಾಗೆ ಫಲಿತಾಂಶ ದಿನದ ರಿಸಲ್ಟ್ ಅಂದ್ರೆ ಲೈವ್ ಆಗಿರ್ಬೋದು ಎಲ್ಲವನ್ನ ಕೂಡ ನೋಡಿದ್ರಿ ಇದೀಗ ಪಂಚರಾಜ್ಯ ಚುನಾವಣೆ ಫಲಿತಾಂಶವನ್ನ ಕೂಡ ಕರ್ನಾಟಕ ಟಿವಿ ನಿರಂತರವಾಗಿ ಪ್ರಸಾರ ಮಾಡುತ್ತೆ ದಯವಿಟ್ಟು ವೀಕ್ಷಿಸಿ